ಈ ಒಂದು ವರ್ಲ್ಡ್ ಕಪ್ನಲ್ಲಿ ಏನೆಲ್ಲ ಹೊಸದಾಗಿ ಒಂದೊಂದು ರೂಲ್ಸ್ಗಳು ಏನೇನಿದೆ ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ವಿ. ಲಾಸ್ಟ್ ಟೈಮ್ ಏನಾಗಿತ್ತು ಅಂತಂದರೆ ಇಂಗ್ಲೆಂಡ್ ಮತ್ತು ನ್ಯೂಜಿಲ್ಯಾಂಡು ಮ್ಯಾಚು ಟೈ ಆಗಿತ್ತು, ಅದು ಫಿನಾಲೆ ಮ್ಯಾಚು. ಸೊ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಮ್ಯಾಚ್ ಟೈ ಆದರೆ ಒಂದು ಸೂಪರ್ ಓವರ್ನ ನಡೆಸ್ತಾರೆ. ಸೊ ಸೂಪರ್ ಓವರ್ ಕೂಡ ಟೈ ಆದರೆ ಏನು ಮಾಡ್ತಾರೆ? ಸೊ ಲಾಸ್ಟ್ ಟೈಮ್ ಏನು ಮಾಡಿದ್ರು ಅಂತಂದರೆ ಯಾರು ಒಂದು ಮ್ಯಾಚ್ನಲ್ಲಿ ಹೈ ತುಂಬ ಬೌಂಡ್ರೀಸು ಸಿಕ್ಸಸ್ ಹೊಡೆದಿರ್ತಾರೋ ಆ ಒಂದು ಟೀಮ್ ವಿನ್ನು ಅಂತ ಡಿಕ್ಲೇರ್ ಮಾಡಿದರು. ಬಟ್ ಈ ಸಲ ಏನು ಅಂತಂದರೆ ಮ್ಯಾಚ್ನಲ್ಲಿ ಸೂಪರ್ ಓವರ್ ಟೈ ಆದರೆ ಮತ್ತೆ ಇನ್ನೊಂದು ಸೂಪರ್ ಓವರ್, ಆ ರೀತಿ ಸೂಪರ್ ಓವರ್ ಟೈ ಆದರೂ ಕೂಡ ಇನ್ನೊಂದು ಸೂಪರ್ ಓವರ್ನ ಮಾಡ್ತಾರೆ. ಇನ್ನು ಮ್ಯಾಂಗ್ಡಿನ್ ಇದೆಯಲ್ಲ, ಇದನ್ನು ಕೂಡ ರನ್ಔಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಂದರೆ ಮ್ಯಾಂಗ್ಡಿನ್ ಅಂತ ನಿಮ್ಗೆ ಗೊತ್ತಿರೋ ಹಾಗೆ ಈಗ ಬೌಲರ್ ಬೌಲಿಂಗ್ ಮಾಡ್ತಾ ಇರುವಾಗ ಇಲ್ಲಿ ನಾನ್ ಸ್ಟ್ರೈಕರ್ ನಿಂತಿರುವಂಥ ಬ್ಯಾಟ್ಸ್ಮನ್ನು ಏನಾದರೂ ಸ್ಕ್ರೀಸ್ ದಾಟ್ ಮುಂದೆ ಹೋದರೆ, ಸೊ ಇಲ್ಲಿ ಬೌಲರ್ದು ವಿಕೆಟ್ ಕೊಡಿದ್ರೆ ಅದಕ್ಕೆ ಔಟ್ ಕೊಡುವಂಥ ಚಾನ್ಸಸ್ ಇದೆ ಈ ಒಂದು ವರ್ಲ್ಡ್ ಕಪ್ನಲ್ಲಿ. ಇನ್ನು ಕೊರೋನಾಯಿಂದ ಸ್ಟಾರ್ಟ್ ಆಗಿದ್ದಂಥ ರೂಲ್ಸು ಏನು ಅಂತಂದರೆ ಬಾಲ್ಗೆ ಎಂಜಿಲ್ ಹಚ್ಚೋಗಿಲ್ಲ ಅಂತ. ಸೊ ಆ ಒಂದು ರೂಲ್ಸು ಈ ಸಲನೂ ಕಂಟಿನ್ಯೂ ಆಗುತ್ತೆ, ಯಾಕಂದರೆ ಅದಿನ್ನ ಏನು ತೆಗ್ದಿಲ್ಲ ಆ ಒಂದು ರೂಲ್ಸ್ನ. ಸೊ ಈ ಒಂದು ವರ್ಲ್ಡ್ ಕಪ್ ಕೂಡ ತುಂಬ ಚೇಂಜಸ್ಸಿಂದ ಕೂಡಿರುತ್ತೆ. ನೆದರ್ಲ್ಯಾಂಡ್ಸ್ ಅನ್ನೋ ಟೀಮ್ ಬಂದುಬಿಟ್ಟಿದೆ, ವೆಸ್ಟ್ ಇಂಡೀಸ್ ಸೆಲೆಕ್ಟೇ ಆಗಿಲ್ಲ. ಸೊ ಈ ರೀತಿ ಕೆಲವೊಂದು ಚೇಂಜಸ್ಗಳು ಕೂಡ ನಾವು ಈ ಸಲ ನೋಡ್ಬೋದು.